ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಮಾಜಿ ಸಚಿವ ಆರ್ವಿ ದೇಶಪಾಂಡೆ ಅವರು ಡಿಕೆ ಶಿವಕುಮಾರ್ ಏನು ತಪ್ಪು ಮಾತನಾಡಿಲ್ಲ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವುದೇ ತಪ್ಪು ಉದ್ದೇಶದಿಂದ ಅವರು ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿಲ್ಲ ಕಾಂಗ್ರೆಸ್ ದೊಡ್ಡ ಪಕ್ಷ ಎಲ್ಲರೂ ಒಟ್ಟಾಗಿ ಹೋಗಬೇಕು ಅದೇ ರೀತಿ ನಾವು ಕೂಡ ಹೋಗ್ತೇವೆ ಟಿಕೆಟ್ ಕೊಡಲ್ಲ ಅನ್ನೋದು ಡಿಕೆ ಶಿವಕುಮಾರ್ ಅವರ ಅಭಿಪ್ರಾಯ ಅಷ್ಟೇ ಅಂತಿಮವಾಗಿ ಟಿಕೆಟ್ ತೀರ್ಮಾನಿಸೋದು ಹೈಕಮಾಂಡ್ ಅಂತ ಹೇಳಿ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಅಲ್ಟಿಮೇಟ್ಲಿ ಟಿಕೆಟ್ ಫೈನಲ್ ಮಾಡೋದು ಹೈಕಮಾಂಡ್ ಕೆಲಸ ಅಭಿಪ್ರಾಯ ಕೊಡೋದು ನಮ್ಮ ಕೆಲಸ ಅದರಲ್ಲಿ ಅಧ್ಯಕ್ಷರು ವಿರೋಧ ಪಕ್ಷ ನಾಯಕರು ಇವರ ಪಾತ್ರ ಇಂಪಾರ್ಟೆಂಟ್ ಯಾಕಂದ್ರೆ ಅಲ್ಟಿಮೇಟ್ಲಿ ಲಾಸ್ಟ್ ಅವರು ಹೋಗ್ತಾರೆ ಫೈನಲ್ ಚರ್ಚೆ ಮಾಡಲಿಕ್ಕೆ ಒಬ್ಬರು ನಿರ್ಧಾರ ಮಾಡುವಂತದಲ್ಲ ಅಂತ ಸಂಪ್ರದಾಯ ಇಲ್ಲ ಒಂದು ಎರಡು ಪ್ರಶ್ನೆ ಇರಲಿ ಏನು ಇದೆ ಅಂತ ಹೇಳಕತ್ತೇನೆ ನಾ ಯಾಕೆ ಹೇಳಬೇಕು ಅವಂಗ ಅಧಿಕಾರ ಇಲ್ಲ ಇವಂಗ ಅಧಿಕಾರ ಇಲ್ಲ ಅದೆಲ್ಲ ನಾ ಹೇಳಕ್ ಹೋಗುದು ಸರಿ ಸಿದ್ದರಾಮಯ್ಯ ಅವರು ಮತ್ತೊಂದು ರಥಯಾತ್ರೆ ಕೈಗೊಳ್ತಾ ಇದ್ದಾರೆ ತಾವೆಲ್ಲ ಯಾಕೆ ಸಹಕಾರ ಮಾಡ್ತಾ ಇದ್ರೆ ಹೇಗೆ ಸರ್ ನೋಡಿ ಅಲ್ಟಿಮೇಟ್ಲಿ ಸಿದ್ದರಾಮಯ್ಯ ಅವರದು ಉದ್ದೇಶ ಏನು ಕಾಂಗ್ರೆಸ್ ಬಲಪಡಿಸಬೇಕು ಕಾಂಗ್ರೆಸ್ ಕಾರ್ಯಕರ್ತರ ಮುಖಂಡ ಸಭೆ ಹೆಚ್ಚಿನ ಹುರುಪ್ ತಂದು ಈ ಮಹಾಯುದ್ಧ ಏನು ಬರ್ತಾ ಇದೆ ಅಲ್ಲ ಅದರಲ್ಲಿ ನಾವು ಗೆಲ್ಲಬೇಕು ನಮ್ಮ ಸರ್ಕಾರ ತರಬೇಕು ಆ ಉದ್ದೇಶದಿಂದ ಎಲ್ಲರೂ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ಸಹಕಾರ ಮಾಡಬೇಕಾಗ್ತದಲ್ಲ ಸಿದ್ದರಾಮಯ್ಯ ನೇತೃತ್ವದಲ್ಲೇ ಹೋಗ್ತೀರಾ ಕಾಂಗ್ರೆಸ್ನಲ್ಲಿ ಕೇವಲ ಬಣರಾಜಕಾರಣ ಮಾತ್ರ ಅಲ್ಲ ಸಮನ್ವಯತೆಯ ಕೊರತೆ ಕೂಡ ಎದ್ದು ಕಾಣಿಸ್ತಾ ಇದೆ ಒಂದೇ ಹೇಳಿಕೆಗೆ ರಾಜ್ಯ ಕಾಂಗ್ರೆಸ್ನ ಇಬ್ಬರು ನಾಯಕರುಗಳ ಸ್ಟೇಟ್ಮೆಂಟ್ ಅನ್ನು ಗಮನಿಸ್ತಾ ಇದ್ದೀವಿ ಒಂದು ದಿನೇಶ್ ಗುಂಡೂರಾವ್ ಅವರು ಟಿಕೆಟ್ ಅನ್ನ ಕನ್ಸಿಡರ್ ಮಾಡೋದು ನಿರ್ಧಾರ ಮಾಡೋದು ಹೈಕಮಾಂಡ್ ಅದು ಯಾರ ಒಬ್ಬರಿಂದ ಆಗೋದಿಲ್ಲ ಅಂತ ಹೇಳಿದರೆ ಅಧ್ಯಕ್ಷರ ವಿವೇಚನೆಗೆ ಬಿಟ್ಟ ಅಧಿಕಾರ ಅಂಥೇಳಿ ಆರ್ ವಿ ದೇಶಪಾಂಡೆ ಅವರು ಹೇಳಿರುವಂತಹದ್ದು ಈ ಇಬ್ಬರ ಹೇಳಿಕೆ ಒಂದೇ ವಿಚಾರಕ್ಕೆ ಸಂಬಂಧಿಸಿದ್ದಾದರೂ ಕೂಡ ಸಾಕಷ್ಟು ವ್ಯತ್ಯಾಸಗಳಿದೆ ಈ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಸಮನ್ವಯತೆಯ ಜೊತೆ ಜೊತೆಗೇನೆ ಈ ರೀತಿಯ ಒಂದಿಷ್ಟು ಗುಂಪುಗಾರಿಕೆ ಇರೋದು ಕೂಡ ಗೊತ್ತಾಗ್ತಾ ಇದೆ